ಗಮನಿಸಿರ್ಬೋದು ಪ್ರತಿ ಬಾರಿನೂ ಕೂಡ ಮಾವು ಬೆಳೆ ಏನಿದೆ ಇದು ಕೈಗೆ ಬಂದಾಗ ಅಂದ್ರೆ ಮಾವು ಕಟಾವಿಗೆ ಬಂದ ಅಂತ ಸಂದರ್ಭದಲ್ಲಿ ಮಳೆ ಜೋರಾಗಿ ಬೀಳುವಂತದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಈ ಬಾರಿಯೂ ಕೂಡ ಅಕಾಲಿಕ ಮಳೆಯಿಂದಾಗಿ ಆಲಿಕಲ್ಲು ಬಿದ್ದು ಮಳೆಯಿಂದಾಗಿ ಒಂದಷ್ಟು ಮಾವು ಬೆಳೆಗಾರರಿಗೆ ನಷ್ಟ ಉಂಟಾಗಿದೆ. ಎಲ್ಲಿ ಏನು ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಈ ಬಾರಿಯೂ ಕೂಡ ನಷ್ಟಕ್ಕೊಳಗಾದ ಮಾವು ಬೆಳೆದ ರೈತರು ಬಿರುಗಾಳಿ ಸಹಿತ ಆಲಿಕಲ್ಲು ಸೇರಿ ಭಾರಿ ಮಳೆ ಸುರಿದ ಪರಿಣಾಮವಾಗಿ ರೈತರು ಭಾರಿ ನಷ್ಟಕ್ಕೊಳಗಾಗಿದ್ದಾರೆ. ಕಳೆದ ರಾತ್ರಿ ಕೋಲಾರ ಜಿಲ್ಲೆಯಾದ್ಯಂತ ಸುರಿದಂತಹ ಭಾರಿ ಮಳೆಯಿಂದಾಗಿ ನೆಲಕ್ಕುರುಳಿದ ಮಾವಿನಕಾಯಿ ಟೊಮೊಟೊ ಇವೆಲ್ಲವೂ ಕೂಡ ಹಾಳಾಗಿದೆ. ಮಳೆಯಿಂದಾಗಿ ರೈತರ ತೋಟಗಳಲ್ಲಿ ಮುರಿದು ಬಿದ್ದಂತಹ ಮರಗಳು ಗಾಳಿ ಬಿರುಸಾದ ಗಾಳಿ ಬೀಸಿದ್ರಿಂದ ಮರಗಳು ಮುರಿದು ಬಿದ್ದಿದ್ದಾವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀನಿವಾಸಪುರ ತಾಲೂಕಿನ ಕದಿರಂಪಲ್ಲಿ ಮತ್ತೆ ಕುರಿಗೇಪಲ್ಲಿ ಪೆದ್ದೂರು ಇವೆಲ್ಲವೂ ಕೂಡ ಈ ಗ್ರಾಮಗಳಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ಬೆಲೆಬಾಳುವಂತಹ ಬೆಳೆ ಹಾಳಾಗಿದೆ. ಮರಗಳು ನೆಲಕ್ಕುರುಳಿದ್ದಾವೆ. ಮಾವಿನಕಾಯಿ ಟೊಮೊಟೊ ಪಪ್ಪಾಯ ಎಲ್ಲ ಬೆಳೆಗಾರರಿಗೆ ನಷ್ಟ ಉಂಟಾಗಿರುವಂಥದ್ದು. 2 ಎಕರೆಯಷ್ಟು ಪಪ್ಪಾಯ ಬೆಳೆಯನ್ನು ಬೆಳೆದಿದ್ರು, ಮರಗಳು ಸಂಪೂರ್ಣವಾಗಿ ನೆಲಕ್ಕುರುಳಿವೆ. ತಾಲೂಕಿನಲ್ಲಿ 50ಕ್ಕೂ ಹೆಚ್ಚು ಮರಗಳು ಧರೆಗುಳಿರುವಂತಹ ಘಟನೆ ನಡೆದಿದೆ. ಇನ್ನು ಟೊಮೊಟೊ ತೋಟದ ಮೇಲೆ ರಸ್ತೆಗಳ ಮೇಲೆ ಬಿದ್ದಿರುವಂತಹ ಈ ಮರಗಳು ರಾತ್ರೋರಾತ್ರಿ ಮಾವಿನ ಫಸಲನ್ನು ಕಳೆದುಕೊಂಡಂತಹ ರೈತರಿಂದ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ರೈತರಿಗೆ ನಷ್ಟ ಏನಿದೆ, ನಷ್ಟ ಇದು, ಈ ಒಂದು ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ರೈತರು ಮನವಿಯನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನೋಡಿ, ರೈತರು ಕಷ್ಟಪಟ್ಟು ಬೆಳೆನ ಬೆಳೆದು ಕಾಯ್ತಾ ಇರ್ತಾರೆ. ಈ ರೀತಿಯಾಗಿ ಜೋರಾದ ಮಳೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ರೈತರಿಗೆ ನಷ್ಟವನ್ನು ಉಂಟು ಮಾಡುತ್ತೆ. ನೋಡಿ, ಗಮನಿಸ್ಬೋದು ಮಳೆ ಮತ್ತು ಜೋರಾದ ಗಾಳಿ ಇರೋದ್ರಿಂದ ಯಾವ ರೀತಿಯಾಗಿ ಹಾನಿಯಾಗಿದೆ. ಕೆಲವೊಂದಷ್ಟು ಮಾವಿನಕಾಯಿಗಳೆಲ್ಲ ಅಲ್ಲೇ ಕೆಳಗಡೆ ಬಿದ್ದೋಗಿರುವಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಭಾರಿ ನಷ್ಟ ಆಗಿರುವಂಥದ್ದು. ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ಇನ್ನೇನು ಮಾವು ಬೆಳೆ ಕೈಗೆ ಬಂತು ಅನ್ನೋಷ್ಟರಲ್ಲಿ ಈ ರೀತಿಯಾದಂತಹ ಮಳೆ ಗಾಳಿಯಿಂದಾಗಿ ಆಲಿಕಲ್ಲು ಮಳೆಯಿಂದಾಗಿ ಈ ರೀತಿ ನಷ್ಟ ಉಂಟಾಗೋದು ಸಹಜವಾಗಿರುತ್ತೆ. ಇದಕ್ಕೇನಾದರೂ ಒಂದು ಪರಿಹಾರನ ಕಂಡುಕೊಳ್ಬೇಕು. ಜೊತೆಗೆ ಅವರು ಕೂಡ ಕೇಳ್ತಾ ಇದ್ದಾರೆ, ದಯಮಾಡಿ ಸರ್ಕಾರ ನಮ್ಗೇನಾದ್ರೂ ಮಾಡಿ ಇದಕ್ಕೊಂದು ಪರಿಹಾರ ನಮ್ಗೆ ಕೊಟ್ಬಿಡಿ. ನಿಜಕ್ಕೂ ಕೂಡ ಭಾರಿ ನಷ್ಟ ಆಗಿದೆ. 2 ಎಕರೆಯಷ್ಟು ಬೆಳೆದಂತಹ ಪಪ್ಪಾಯ ಮರಗಳು ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿರುವಂಥದ್ದು. ತಾಲೂಕಿನಲ್ಲಿ 50ಕ್ಕೂ ಹೆಚ್ಚು ಮರಗಳು ಕೆಳಗೆ ಬಿದ್ದವಾಗಿದೆ. ಗಮನಿಸಿ ನೋಡಿ ಯಾವ ರೀತಿಯಾಗಿ ಎಲ್ಲ ಅಲ್ಲಿ ಬಿದ್ದಿರುವಂತಹ ಪಪ್ಪಾಯಿ ಮರಗಳನ್ನ ನೀವು ಗಿಡಗಳನ್ನ ನೋಡ್ತಾ ಇದ್ದೀರಾ. ನೀವು ಜೋರಾದ ಗಾಳಿ ಜೊತೆಗೆ ಜೋರಾದ ಮಳೆ ಮಾವಿನಕಾಯಿಗಳು ನೋಡಿ ಯಾವ ರೀತಿಯಾಗಿ ಇಲ್ಲಿ ಎಲ್ಲೋ ಬಿದ್ದಿದೆ. ಕೆಲವೊಂದು ಕಡೆ ನೋಡಿ, ಈಗ ಕೆಲವು ದಿನಗಳಿಂದ ನಾವು ಗಮನಿಸ್ಬೋದು ಈ ಮಾವಿನ ಹಣ್ಣು ವ್ಯಾಪಾರ ಮಾಡಲಿಕ್ಕೂ ಕೂಡ ಒಂದಷ್ಟು ಅದ್ರ ಮಧ್ಯೆ ಧರ್ಮದ ವಿಚಾರಗಳನ್ನ ತಗೊಂಡು ಬಂದು ರೈತರಿಗೆ ಸಂಕಷ್ಟ ಮಾಡುವಂತಹ ಪ್ರಯತ್ನಗಳನ್ನ ಕೆಲವೊಂದಷ್ಟನ್ನ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಮಳೆ ಇವೆಲ್ಲವೂ ಕೂಡ ರೈತರಿಗೆ ನಿಜಕ್ಕೂ ಜೀವನ ಮಾಡೋದು ಕಷ್ಟ ಆಗುತ್ತೆ. ನಾಳೆ ದಿನ ಏನಾದರೂ ಎಲ್ಲರೂ ಕೂಡ ನಾವು ಏನು ಮಾಡಲ್ಲಪ್ಪ, ನಾವೇನೋ ಯಾರೋ ಕೊಟ್ಟಿದ್ದೇನೋ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ ಅನ್ನೋ ಥರ ಆಗ್ಬಿಟ್ರೆ ಬೆಳೆ ಬೆಳೆಯೋದು ಯಾರು ಆಗಿದ್ರೆ ಇವೆಲ್ಲವನ್ನು ಕೂಡ ಇದೆಲ್ಲ ಏನಾಗಿದೆ, ಇದೆಲ್ಲವನ್ನು ನಷ್ಟ ಅನುಭವಿಸಿದಂತಹ ರೈತ ಮುಖಂಡೊಬ್ರು ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ನೋಡ್ಕೊಂಬರೋಣ, ಬನ್ನಿ. ನಾನು ಭಾಸ್ಕರ್ ರೆಡ್ಡಿ ಅಂತ, ಉಪರೈತ, ಶ್ರೀನಿವಾಸಪುರ ತಾಲೂಕು ಐಲ್ಪಾಡು ಹೋಬಳಿ ಕದರಂಪಲ್ಲಿ ಗ್ರಾಮ. ಕಳೆದ 2 ವರ್ಷಗಳಿಂದ ನಾವು ಕರೋನಾದಿಂದ ಬಹಳ ಕಷ್ಟ ಅನುಭವಿಸಿದ್ದೀವಿ. ಯಾವುದು ಬೆಳೆ ನಮಗೆ ಕೈಗೆ ಸಿಗಲಿಲ್ಲ, ರೇಟು ಚೆನ್ನಾಗಿ ಬರಲಿಲ್ಲ. ಇವಾಗ ನೋಡಿದರೆ ನಿನ್ನೆ ಅಕಾಲವಾಗಿ ಮಳೆ ಬಂದುಬಿಟ್ಟು ಈ ಕಣ್ಣು ಬಿದ್ದುಬಿಟ್ಟು ನಮ್ಮ ಮಾವಿನ ಗಿಡ
ಟೊಮೊಟೊ, ಇದು ಹೀರೆಕಾಯಿ ಎಲ್ಲ ಬೆಳೆಯಲು ಭಾಳ ತುಂಬ ನಷ್ಟವಾಗಿದೆ. ಇದರ ಬಗ್ಗೆ ನೀವು ಗಮನಕ್ಕೆ ಇಟ್ಟುಕೊಂಡು ನಮ್ಮ ರೈತರ ಕಡೆ ಸ್ವಲ್ಪ ಗಮನ ಇಟ್ಟುಕೊಂಡು ಭಾಳ ಕಷ್ಟಗಳಲ್ಲಿದ್ದೀವಿ. ಏನಾದರೂ ನೀವು ಸ್ವಲ್ಪ ಸಹಾಯ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಭಾಳ ತುಂಬ ನೋವುಗಳಲ್ಲಿ ಇದ್ದೀವಿ ಸ್ವಾಮಿ, ದಯವಿಟ್ಟು ನಮ್ಮ ಕಡೆ ನೋಡಿಕೊಂಡು ಇದಕ್ಕೆಲ್ಲ ಪರಿಹಾರ ಏನಾದರೂ ಸ್ವಲ್ಪ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿನ್ನೆ ಅದೇ ಜಾಸ್ತಿ ಮಳೆ ಬಂತು, ಅದರಿಂದ ರಾಶಿ ರಾಶಿಯಾಗಿ ಬಿದ್ದುಬಿಟ್ಟಿದೆ ಮಾವಿನಕಾಯಿಗಳು, ಎಲ್ಲ ರಾಶಿ ರಾಶಿಯಾಗಿ ಬಿದ್ದುಬಿಟ್ಟಿದ್ವೆ. ನೀವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಶೀಘ್ರವಾಗಿ ನಮ್ಮ ಕಡೆ ಗಮನ ಇಟ್ಟುಕೊಂಡು ಕಳಿಸಿ, ನೀವೇ ಖುದ್ದು ನೋಡಿ ನಮಗೆ ಏನಾದರೂ ಇಮಿಡಿಯೇಟ್ ಆಗಿ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಏನಾದರೂ ಸಹಾಯಧನ ಕೊಡಬೇಕಂತ ಹೇಳ್ಬಿಟ್ಟು. ವಿಪರೀತ ಗಾಳಿ, ಗಾಳಿ ಅಂದರೆ ಗಾಳಿ ಸ್ವಾಮಿ, ಭಾಳ ಮರಗಳು ಬಿದ್ದೋಗಿವೆ, ಎಲ್ಲ ಮಾವಿನಕಾಯಿಗಳು ಬಿದ್ದೋಗಿವೆ. ನಾವೇನು ಕಿತ್ತುವುದಕ್ಕೆ ಇಲ್ಲ, ಎಲ್ಲ ಕಿತ್ತೋದಂಗಾಗಿ ಎಲ್ಲ ನೆಲಕ್ಕೆ ಬಿದ್ದುಬಿಟ್ಟಿವೆ. ನೀವೇ ಬಂದು ಪರಿಶೀಲನೆ ಮಾಡಿ ನಮ್ಮ ಕಡೆ ಸ್ವಲ್ಪ ಗಮನ ಇಟ್ಕೊಂಡು ಮಾಡಬೇಕಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ನೋಡಿ, ಇದಾಗಿತ್ತು ಅಲ್ಲಿನ ರೈತರ ಒಂದು ಆ ನೋವನ್ನ ಹೇಳ್ಕೊಂಡಂತ ರೀತಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿ. ಹರ್ಷವರ್ಧನ್, ನೋಡಿ, ಈ ರೀತಿಯಾಗಿ ನಷ್ಟ ಉಂಟಾಗಿದೆ, ರೈತರು ಕೂಡ ನಿಜಕ್ಕೂ ಅವರು ಕಣ್ಣೀರ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ರಾತ್ರೋ ರಾತ್ರಿ ಸುರಿದಂತಹ ಒಂದು ಮಳೆಯಿಂದಾಗಿ ಈ ರೀತಿ ನಷ್ಟ ಉಂಟಾಗಿದೆ. ಏನಾದ್ರೂ ಅಲ್ಲಿನ ಅಧಿಕಾರಿಗಳು ಯಾರಾದ್ರೂ ಭೇಟಿ ಮಾಡಿದ್ರೆ ಅವರ ಮನವಿಗೆ ಸ್ಪಂದಿಸಿದ್ರ ಹೇಗೆ? ಹರ್ಷವರ್ಧನ್, ಏನಂತಂದ್ರೆ ನಿನ್ನೆ ರಾತ್ರಿ ಬಿತ್ತಂತ ಮಳೆ ಅಂತಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಲಿ ಕಲ್ಲು ಮಳೆ ಅನ್ನೋದು ಹೆಚ್ಚಾಗ್ಬಿಟ್ಟು ಅಡ್ಡಗಲ್ ಅಂತಂದ್ರೆ ಶಾಸಕರ ತವರಾದ ಅಡ್ಡಗಲ್ಲು ಮತ್ತೆ ತಿರ್ಗಾ ಕದರಂಪಲ್ಲಿ ಕುರಿಗೆಪಲ್ಲಿ ಅನ್ನೋಂತ ರೈಲ್ಪಾಡು ಆ ಭಾಗದಲ್ಲೆಲ್ಲ ಮಳೆ ಗಾಳಿ ಮಳೆ ಆಲಿ ಕಲ್ಲು ಅನ್ನೋದು ಹೆಚ್ಚಾಗ್ಬಿಟ್ಟು ಈ ಮಾವಿನ ಗಿಡಗಳು ಬೆಳೆದಿರೋಂತ ಈ ಭಾಗದಲ್ಲಿ ಏನಂತಂದ್ರೆ ಹೆಚ್ಚು ಬೆಳೆಯಂತ ಬೆಳೆ ಬೆಳೆಯಂತದ್ದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆ ಆಗಿದೆ. ಆ ಮಾವು ಬೆಳೆಯಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಬೆಳೆ ಕಡಿಮೆ ಅಂತ ಹೇಳ್ಬಿಟ್ಟು 30% ಬೆಳೆ ಆಗಿದೆ ಅನ್ನೋದು ಒಂದು ನೋವನ್ನು ತೋಡ್ಕೊಂಡಿದ್ರು ಆಲ್ರೆಡಿ ರೈತರು. ಆದ್ರೆ ಅದರಲ್ಲೂ ಈ ಆಲಿಕಲ್ಲು ಪ್ಲಸ್ ಈ ಮಳೆ ಬಿದ್ದಿರೋದ್ರಿಂದ ತೀರಾ ನಷ್ಟ ಆಗಿದೆ ಅನ್ನೋದು ಒಂದು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಉಂಟಾಗಿದೆ ರೈತರಿಗೆ. ತದನಂತರ ಯಾವುದೇ ಅಧಿಕಾರಿಗಳು ಇದುವರೆಗೂ ಒಂದು ಮನವಿ ಮಾಡಿದ್ರು ಸಹ ಅವರು ಬಂದು ಭೇಟಿ ನೀಡಿಲ್ಲ ಅನ್ನೋದು ಒಂದು ಅಸಮಾಧಾನ ವ್ಯಕ್ತಪಡಿಸ್ತಿದ್ರೆ ಅಧಿಕಾರಿಗಳ ವಿರುದ್ಧ. ಅದೇ ಈಗ ನೋಡಿ, ರೈತರು ಅವರೆಲ್ಲರೂ ಕೂಡ ನಷ್ಟದಲ್ಲಿದ್ದಾರೆ. ಏನಾದ್ರೂ ರೈತರೆಲ್ಲರೂ ಒಟ್ಟಾಗಿ ಹೋಗಿ ಏನಾದ್ರೂ ಪರಿಹಾರ ಕೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಹೇಗೆ? ಯಶ್, ಏನಂತಂದ್ರೆ ಮಾವು ಮಂಡಳಿ ಅಧ್ಯಕ್ಷರಾದ ಚಿನ್ನಪ್ಪ ರೆಡ್ಡಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳ ಹತ್ರ. ಏನಂತಂದ್ರೆ ಈಗ ನಮ್ಗೆ ಈ ಭಾಗದಲ್ಲಿ ಆಲ್ರೆಡಿ ನಷ್ಟದಲ್ಲಿ ಹೊಂದುತ್ತಾ ಇದ್ದಾರೆ ಮಾವು ಬೆಳೆಯಿಂದ ರೈತರು. ಆದ ನಂತರ ಈ ಸಲ ಈ ತರ ಆಲಿಕಲ್ ಬಿದ್ದಿರೋದ್ರಿಂದ ನಮ್ಗೆ ಈ ಸಲ ನಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ತೋರ್ಪಡಿಸ್ಕೊಂತ ಇದಾರೆ, ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆಯುಷ್ಯದ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹರ್ಷವರ್ಧನ್. ಅಸಲು ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗದಂಗೆ ತಡಿಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೋ, ಮುಂದಿನ ದಿನಗಳಲ್ಲಿ ರೈತರು ಮತ್ತಷ್ಟು ಧೈರ್ಯದಿಂದ ಇರುತ್ತಾರೆ, ಜೊತೆಗೆ ಓಕೆ ಪರವಾಗಿಲ್ಲ ಮಾಡೋಣ ಅನ್ನೋ ಒಂದು ಧೈರ್ಯ ಕೂಡ ಅವ್ರಿಗೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಬೆಳೆಗಾಗಿರ್ಬೋದು ಒಂದು ಸರಿಯಾದ ಬೆಲೆಯನ್ನು ಕೊಟ್ಟು ರೈತರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ.